ಮಣಿಪುರದಂತಹ ಜನಾಂಗೀಯ ಹಿಂಸಾಚಾರ ತ್ರಿಪುರಾದಲ್ಲಿ ಸ್ಫೋಟಗೊಳ್ಳುವುದನ್ನು ನಮ್ಮ ಪಕ್ಷ ಬಯಸುವುದಿಲ್ಲ. ಎಲ್ಲರಿಗೂ ಮತ್ತು ಪ್ರತಿ ಸಮುದಾಯಕ್ಕೆ ಸಮಾನ ನ್ಯಾಯವನ್ನು ಬಯಸುತ್ತದೆ ಎಂದು ಲೋಕಸಭೆಯ ಕಾಂಗ್ರೆಸ್ ಉಪನಾಯಕ ಗೌರವ್ ಗೊಗೋಯ್ ಹೇಳಿದ್ದಾರೆ. ಗೊಗೋಯ್ ಅವರು ಲೋಕಸಭಾ ಸದಸ್ಯ ಮತ್ತು ಮಾಜಿ ಕೇಂದ್ರ ಸಚಿವ ತಾರಿಖ್ ಅನ್ವರ್ ಇತರ ಹಿರಿಯ ಕಾಂಗ್ರೆಸ್ ನಾಯಕರೊಂದಿಗೆ ತ್ರಿಪುರಾ ರಾಜ್ಯಪಾಲ ಇಂದ್ರ ಸೇನಾರೆಡ್ಡಿ ನಲ್ಲು ಅವರನ್ನ ಭೇಟಿ ಮಾಡಿದರು. ರಾಜ್ಯದಲ್ಲಿ ಪಂಚಾಯತ್ ಚುನಾವಣೆಗಳಿಗೆ ಸಂಬಂಧಿಸಿದಂತೆ ನಡೆಯುತ್ತಿರುವ ಹಿಂಸಾಚಾರ ಘಟನೆಗಳು ಮತ್ತು ರಾಜ್ಯದ ದಲೈ ಜಿಲ್ಲೆಯ ಗುಂಡಾ ವಿಸಾದಲ್ಲಿ ಇತ್ತೀಚಿನ ಜನಾಂಗೀಯ ಹಿಂಸಾಚಾರದ ಬಗ್ಗೆ ಚರ್ಚಿಸಿದರು ಎನ್ನಲಾಗಿದೆ. ಇತ್ತೀಚೆಗೆ ಗಂಡಾಟ್ಪೀಸಾದಲ್ಲಿ ನಡೆದ ಜನಾಂಗೀಯ ಹಿಂಸಾಚಾರದಲ್ಲಿ ಹತ್ಯೆಗೀಡಾದ ಯುವಕರಿಗೆ ಮತ್ತು ಮನೆಗಳು, ಅಂಗಡಿಗಳು, ಆಸ್ತಿಗಳಿಗೆ ಬೆಂಕಿ ಹಚ್ಚಿದ ಅಥವಾ ಹಾನಿಗೊಳಗಾದ ಜನರಿಗೆ ನ್ಯಾಯವನ್ನ ಕಾಂಗ್ರೆಸ್ ಬಯಸುತ್ತದೆ ಎಂದು ಅವರು ಹೇಳಿದರು. ಜುಲೈ 7ರಂದು ಹಳ್ಳಿಗೊಳಗಾದ ನಂತರ ಗಾಯಗೊಂಡ ಬುಡಕಟ್ಟು ಕಾಲೇಜು ವಿದ್ಯಾರ್ಥಿ ಪರಮೇಶ್ವರ ರಿಯಾಂಗ ಸಾವಿನ ನಂತರ ಜುಲೈ 12ರಂದು ಗಂಡಾಟಿಸ್ವಾದಲ್ಲಿ ದೊಡ್ಡ ಪ್ರಮಾಣದ ಬೆಂಕಿ ಹಚ್ಚುವಿಕೆ, ದಾಳಿಗಳು ಮತ್ತು ಲೂಟಿಗಳು ನಡೆದವು. ಸ್ಥಳೀಯ ಅಧಿಕಾರಿಗಳ ಪ್ರಕಾರ ಅರ್ಹತಾಲಾದಿಂದ ಆಗ್ನೇಯಕ್ಕೆ 130 ಕಿಲೋಮೀಟರ್ ದೂರದಲ್ಲಿರುವ ಗಂಡಾಟ್ವಿಸ್ವಾದಲ್ಲಿ ದಾಳಿಕೋರರು 40ಕ್ಕೂ ಹೆಚ್ಚು ಮನೆಗಳು, 30 ಅಂಗಡಿಗಳು ಮತ್ತು ಅನೇಕ ವಾಹನಗಳನ್ನು ಸುಟ್ಟು ಹಾಕಿ ತೀವ್ರವಾಗಿ ಹಾನಿಗೊಳಗಾಗಿದ್ದಾರೆ. ಹಿಂಸಾಚಾರದ ನಂತರ 300ಕ್ಕೂ ಹೆಚ್ಚು ಗ್ರಾಮಸ್ಥರು ವಿಶೇಷ ಶಿಬಿರಗಳಲ್ಲಿ ಆಶ್ರಯ ಪಡೆದರು. ಸಂತ್ರಸ್ತ 166 ಕುಟುಂಬಗಳಿಗೆ ತ್ರಿಪುರಾ ಸರ್ಕಾರ 1.60 ಕೋಟಿ ಪರಿಹಾರ ಘೋಷಿಸಿದೆ. ಅಸ್ಸಾಂನ ಜೋಹರ್ತ ಸಂಸದೀಯ ಕ್ಷೇತ್ರದಿಂದ ಲೋಕಸಭೆಗೆ ಚುನಾಯಿತರಾದ ಗೊಗೋಯ್ ತ್ರಿಪುರಾದಲ್ಲಿ ಕಾನೂನು ಮತ್ತು ಸುವ್ಯವಸ್ಥೆ ಕುಸಿದಿದೆ, ಪ್ರಜಾಪ್ರಭುತ್ವ ಮತ್ತು ಸಂವಿಧಾನವು ಈಗ ಅಪಾಯದಲ್ಲಿದೆ ಮತ್ತು ಜನರಿಗೆ ಅಧಿಕಾರದಿಂದ ಸರಿಯಾದ ನ್ಯಾಯ ಸಿಗುತ್ತಿಲ್ಲ ಎಂದು ಪ್ರತಿಪಾದಿಸಿದರು. ನ್ಯಾಯಮೂರ್ತಿ ಅರಿಂದಮ್ ಲೋಧ್ ಮತ್ತು ನ್ಯಾಯಮೂರ್ತಿ ಸಭೆಸಾಚಿದತ್ತ ಪುರ್ಕಾಸ್ತ ಅವರನ್ನೊಳಗೊಂಡ ಹೈಕೋರ್ಟ್ ವಿಭಾಗೀಯ ಪೀಠವು ಪಂಚಾಯತ್ ಚುನಾವಣೆಗಳನ್ನು ಮುಕ್ತವಾಗಿ, ನ್ಯಾಯಯುತವಾಗಿ ಮತ್ತು ಪಾರದರ್ಶಕವಾಗಿ ನಡೆಸುವಂತೆ ಎಸ್ಇಸಿಗೆ ಹೇಳಿದೆ. ರಾಜ್ಯದಾದ್ಯಂತ ಹೆಚ್ಚಿನ ಸಂಖ್ಯೆಯ ಹಿಂಸಾತ್ಮಕ ಘಟನೆಗಳು ನಡೆದ ನಂತರ ಗ್ರಾಮ ಪಂಚಾಯತ್ ಚುನಾವಣೆಗಳನ್ನು ಮುಕ್ತವಾಗಿ ಮತ್ತು ನ್ಯಾಯಯುತವಾಗಿ ನಡೆಸಲು ಎಸ್ಇಸಿಗೆ ನಿರ್ದೇಶನ ನೀಡುವಂತೆ ಕೋರಿ ಪ್ರತಿಪಕ್ಷ ಕಾಂಗ್ರೆಸ್ ಮತ್ತು ಸಿಪಿಐಎಂ ನ್ಯಾಯಾಲಯದ ಮುಂದೆ ಪ್ರತ್ಯೇಕ ಅರ್ಜಿಗಳನ್ನು ಸಲ್ಲಿಸಿದ ನಂತರ ಹೈಕೋರ್ಟ್ನ ಆದೇಶ ನೀಡಿದೆ. ವಿರೋಧ ಪಕ್ಷಗಳ ಅಭ್ಯರ್ಥಿಗಳು ನಾಮಪತ್ರ ಸಲ್ಲಿಸಲು ಯತ್ನಿಸಿದರು.